ಸ್ನೇಹಿತರೆ, ಈ ಪ್ರಪಂಚದಲ್ಲಿ ಬದುಕಿರುವ ದೇವರು ಯಾರು ಅಂತ ಕೇಳಿದ್ರೆ ಅದು ತಾಯಿ ಅಂತ ಹೇಳಬಹುದು. ಒಬ್ಬಳು ತಾಯಿ ತನ್ನ ಮಕ್ಕಳಿಗಾಗಿ ಏನು ಬೇಕಾದರೂ ಮಾಡ್ತಾಳೆ. ಆದರೆ ಇಲ್ಲೊಬ್ಬ ಪಾಪಿ ಮಗ ತನ್ನ ಸ್ವಂತ ತಾಯಿಗೆ ಚಪ್ಪಲೀಲಿ ಹೊಡೆದಿದ್ದಾನೆ. ಯಾರು ಈ ಪಾಪಿ, ಏನು ಈತ ಮತ್ತು ಈತನ ತಾಯಿಯ ಕತೆ ಅಂತ ಮುಂದೆ ಈ ವಿಡಿಯೋನಲ್ಲಿ ಹೇಳ್ತಾ ಹೋಗ್ತೀನಿ. ಆದರೆ ಮುಂದೆ ವಿಡಿಯೋ ನೋಡೋಕ್ಕೂ ಮುಂಚೆ ಹೆತ್ತ ತಾಯಿಗೆ ಚಪ್ಪಲಿಯಲ್ಲಿ ಹೊಡೆದೇ ಈ ಪಾಪಿ ಮಗನಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ ಆಗಿದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಇಂಥ ಪಾಪಿಗಳಿಗೆ ಯಾವ ಶಿಕ್ಷೆ ಕೊಡಬೇಕು ಕಮೆಂಟ್ ಮಾಡಿ ಹೇಳಿ. ಇವತ್ತು ಮತ್ತೆ ತುಂಬ ಲೇಟ್ ಆಗಿತ್ತು, ಮಹೇಶ ಇನ್ನೂ ಮನೆಗೆ ಬಂದಿರಲಿಲ್ಲ. ಪಾಪ ಮಹೇಶನ ವೃದ್ಧ ತಾಯಿ ತನ್ನ ಮಗ ಮಹೇಶ ಯಾವಾಗ ಬರ್ತಾನೆ ಅಂತ ಪದೇ ಪದೇ ಬಾಗಿಲ ಕಡೆಯೇ ನೋಡುತ್ತಾ ಕಾಯುತ್ತಿದ್ದರು. ಮಗ ಬರಲಿಲ್ವಲ್ಲ ಅಂತ ಪಾಪ ಈ ತಾಯಿ ತುಂಬ ಟೆನ್ಷನ್ ಆಗಿದ್ದರು. ಓ ದೇವರೇ, ನನ್ನ ಮಗ ಎಲ್ಲಿಗೆ ಹೋದ, ಆದಷ್ಟು ಬೇಗ ಆತನಿಗೆ ಮನೆಗೆ ಹೋಗುವಂತೆ ಬುದ್ಧಿ ಕೊಡು ಎಂದು ತಾಯಿ ಮನಸ್ಸಿನಲ್ಲೇ ದೇವರ ಬಳಿ ಪ್ರಾರ್ಥನೆ ಮಾಡುತ್ತಿದ್ದಳು. ಮಹೇಶನ ತಂದೆ ಸತ್ತು ಹೋಗಿದ್ರು. ಆ ಮನೆಯಲ್ಲಿ ಮಹೇಶ ಮತ್ತು ಆತನ ತಾಯಿ ಇಬ್ಬರಷ್ಟೇ ವಾಸ ಮಾಡ್ತಾ ಇದ್ರು. ಮಹೇಶ ಕೆಟ್ಟ ಹುಡುಗರ ಸ್ನೇಹ ಮಾಡಿದ್ದ. ಕೆಟ್ಟ ಸ್ನೇಹಿತರು ಮಹೇಶನಿಗೆ ಕೆಟ್ಟ ದಾರಿ ಕಲಿಸಿಕೊಟ್ಟಿದ್ದರು. ಮಹೇಶ ರಾತ್ರಿ ಮನೆಗೆ ತುಂಬ ಲೇಟಾಗಿ ಬರ್ತಾ ಇದ್ದ. ಮನೆಯಿಂದ ಆಚೆನೆ ಯಾವಾಗಲೂ ಇರ್ತಾ ಇದ್ದ. ವೃದ್ಧ ತಾಯಿ ಮಗನಿಗೆ ಭಾಳಷ್ಟು ಬಾರಿ ಬುದ್ಧಿವಾದ ಹೇಳಿದ್ದರು. ಮಗನೇ, ನಾನು ಮನೆಯಲ್ಲಿ ಒಬ್ಬಳೇ ಇರ್ತೀನಿ, ಬೇಗ ಮನೆಗೆ ಬಂದು ಬಿಡು, ನನಗೆ ಒಬ್ಬಳೇ ಇರಲು ಭಯ ಆಗುತ್ತೆ ಅಂತ ಸಾಕಷ್ಟು ಬಾರಿ ಹೇಳಿದರು. ಮಹೇಶ ತಾಯಿಯ ಮಾತನ್ನು ಒಂಚೂರು ಕೂಡ ಕೇಳುತ್ತಿರಲಿಲ್ಲ. ತಾಯಿ ಹೇಳಿದ್ದನ್ನು ಮಹೇಶ ಒಂದು ಕಿವಿಯಲ್ಲಿ ಕೇಳಿ ಮತ್ತೊಂದು ಕಿವಿಯಲ್ಲಿ ಬಿಟ್ಟು ಬಿಡ್ತಾ ಇದ್ದ. ಆ ಜಾಗದಲ್ಲಿ ತಾಯಿಯ ಬದಲಿಗೆ ಬೇರೆ ಯಾರಾದರೂ ಇದ್ದಿದ್ರೆ ಕೇಳಿದ್ರೆ ಕೇಳ್ತಾನೆ, ಇಲ್ಲಾಂದರೆ ಹಾಳಾಗಲಿ ಬಿಡು ಎಂದು ಸುಮ್ಮನಾಗುತ್ತಿದ್ದರು. ಆದರೆ ಅವಳು ತಾಯಿ ಮಗ ಹಾಳಾಗುವುದನ್ನು ನೋಡಿ ಸಹಿಸಿಕೊಳ್ಳಲು ಆಕೆಗೆ ಆಗ್ತಾ ಇರಲಿಲ್ಲ. ಮಗನನ್ನು ಬಿಟ್ಟು ಈ ತಾಯಿ ಇರ್ತಾ ಇರಲಿಲ್ಲ, ಊಟ ಮಾಡ್ತಾ ಇರಲಿಲ್ಲ, ಮಗನಿಗೂ ಮುಂಚೆ ನಿದ್ದೆ ಮಾಡ್ತಾ ಇರಲಿಲ್ಲ. ಆದರೆ ಇವತ್ತು ಅದೇ ರಿಪೀಟ್ ಆಗಿತ್ತು. ಆಗಲೇ ಮಧ್ಯರಾತ್ರಿ 12 ಗಂಟೆ ಆಗಿತ್ತು. ಆಗ ಬಾಗಿಲು ತಟ್ಟುವ ಶಬ್ದ ಕೇಳಿಸಿತ್ತು. ತಾಯಿ ಓಡಿ ಹೋಗಿ ಬಾಗಿಲು ತೆಗೆದಳು. ಮಗ ಮಹೇಶ ಮನೆಗೆ ಬಂದಿದ್ದ. ಲೇಟಾಗಿದ್ರು ಮಗ ಮನೆಗೆ ಬಂದನಲ್ಲ ಎಂದು ತಾಯಿ ಖುಷಿಪಟ್ಟಳು. ಅಮ್ಮ, ನನಗೆ ತುಂಬ ಹೊಟ್ಟೆ ಹಸ್ತಾ ಇದೆ, ಅಮ್ಮ ಜಲ್ದಿ ಜಲ್ದಿ ನನಗೆ ಊಟ ಕೊಡು, ಹಸಿವಿನಿಂದ ಸಾಯ್ತಾ ಇದ್ದೀನಿ ಎಂದು ಮಹೇಶ ತಾಯಿಯ ಮೇಲೆ ಕೂಗಾಡಲು ಶುರು ಮಾಡಿದ. ಹೌದಾ ಮಗು, ಇರು ತರ್ತೀನಿ ಅಂತ ತಾಯಿ ಹೇಳಿದಳು. ನಾನು ಕೂಡ ಇನ್ನೂ ಏನು ತಿಂದಿಲ್ಲ, ಆದರೆ ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು. ನೀನು ಇವತ್ತು ಮನೆಗೆ ಲೇಟಾಗಿ ಏಕೆ ಬಂದೆ, ಎಲ್ಲಿಗೆ ಹೋಗಿದ್ದೆ, ನಾನು ನಿನ್ನದೇ ಯೋಚನೆ ಮಾಡುತ್ತಾ ಹುಚ್ಚಿಯಾಗಿದ್ದೆ ಅಂತ ತಾಯಿ ಕೇಳಿದ್ದಾಳೆ. ಅಮ್ಮ, ನಾನು ಸ್ನೇಹಿತರ ಜೊತೆ ಫಿಲಮ್ ನೋಡಲು ಹೋಗಿದ್ದೆ, ಫಿಲಮ್ ನೋಡುತ್ತಾ ನೋಡುತ್ತಾ ಲೇಟಾಯಿತು, ಆನಂತರ ನಾನು ಸ್ನೇಹಿತರ ಜೊತೆ ರೌಂಡ್ ಹಾಕಲು ಹೋದೆ, ಅದಕ್ಕೆ ಲೇಟಾಯಿತು ಅಮ್ಮ ಎಂದು ಮಹೇಶ ಹೇಳಿದ್ದಾನೆ. ಮಗನೇ, ನೀನು ಕೆಟ್ಟವರ ಸ್ನೇಹ ಮಾಡಿ ಹಾಳಾಗುತ್ತಿದ್ದೀಯ, ಅವರು ನಿನ್ನನ್ನು ಕೆಟ್ಟ ದಾರಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಮಗನೇ, ನಿನ್ನ ಎಷ್ಟು ಬಾರಿ ಪೊಲೀಸರು ಕರ್ಕೊಂಡು ಹೋಗಿ ಜೈಲಿಗೆ ಹಾಕಿದ್ದಾರೆ, ನಿನ್ನಿಂದ ನಾನು ಏರಿಯಾದಲ್ಲಿ ತಲೆ ಎತ್ತಿ ತಿರುಗಾಡಲು ಆಗ್ತಾ ಇಲ್ಲ, ಜನಗಳಿಗೆ ಮುಖ ತೋರಿಸಲು ಆಗ್ತಾ ಇಲ್ಲ, ಏರಿಯಾ ಜನ ನನ್ನ ಪೋಲಿಯ ತಾಯಿ ಎಂದು ಕರೀತಾರೆ. ಮಗನೇ, ಸ್ವಲ್ಪ ಒಳ್ಳೆ ಬುದ್ಧಿ ಕಲಿ, ನಿನ್ನ ತಂದೆ ಈ ರೀತಿ ಇರಲಿಲ್ಲ, ನಿನ್ನ ತಾಯಿ ನಾನು ಕೂಡ ಹಾಗೆ ಇಲ್ಲ, ನೀನು ಮಾತ್ರ ಯಾಕೆ ಕೆಟ್ಟ ಸಹವಾಸ ಮಾಡಿದ್ಯಾ, ತಾಯಿ ಕರೆಕ್ಟಾಗಿ ಮಗನಿಗೆ ಬುದ್ಧಿ ಹೇಳ್ತಾ ಇದ್ರು. ಆದರೆ ಮಗ ಮಹೇಶ ಕೆಟ್ಟ ಸಿನಿಮಾಗಳನ್ನು ನೋಡಿ ಕೆಟ್ಟವರ ಸಹವಾಸ ಮಾಡಿ ಮಹೇಶ ಅಂತಲೇ ಕೆಟ್ಟು ಹೋಗಿತ್ತು. ತಾಯಿಯ ಪ್ರೀತಿಯ ಬುದ್ಧಿವಾದದ ಮಾತು ಮಹೇಶನಿಗೆ ವಿಷದಂತೆ ಕಠೋರವಾಗಿ ಕೇಳಿಸ್ತಾ ಇತ್ತು. ತಾಯಿ ತನಗೆ ಏನು ಹೇಳಬಾರ್ದು, ನಿಶ್ಶಬ್ದವಾಗಿ ಊಟ ಕೊಡಬೇಕು ಅಂತ ಮಹೇಶ ಅಂದುಕೊಂಡಿದ್ದ. ಆಯ್ತಾಯ್ತು, ಸಾಕು ಮಾಡು, ಜಾಸ್ತಿ ಮಾತಾಡಬೇಡ, ನಾನು ಏನು ಹೇಳಿದ್ನೋ ಅದನ್ನಷ್ಟೇ ಮಾಡು, ಬೇಗ ಬೇಗ ಊಟ ತಂದು ಕೊಡು ಅಂತ ಮಹೇಶ ತನ್ನ ತಾಯಿಗೆ ಗದರಿದ್ದಾನೆ. ಮಗನ ಆವಾಜ್ಗೆ ಪಾಪ ತಾಯಿ ನಡುಗಿ ಹೋದಳು. ಮಗ ಈ ರೀತಿ ರೇಗ್ತಾನೆ ಅಂತ ಅಂದುಕೊಂಡಿರಲಿಲ್ಲ. ತಾಯಿಗೂ ಕೋಪ ಬಂದಿದೆ. ಊಟ ಕೊಡಲಿಲ್ಲ ಅಂದರೆ ಏನು ಮಾಡ್ತೀಯ, ನಾನು ನಿನ್ನ ತಾಯಿ, ನಿನ್ನ ಹೊತ್ತು ಎತ್ತು ಸಾಕಿ ದೊಡ್ಡವನಾಗಿ ಮಾಡಿದ್ದೀನಿ ಮಗನೇ, ತಾಯಿಗೆ ಹೀಗೆ ಬಯಲು ನಿನಗೆ ನಾಚಿಕೆ ಆಗಲ್ವಾ, ಹೋಗು, ನಿನಗೆ ಊಟ ಕೊಡಲ್ಲ, ಇವತ್ತು ಹಸಿದೆ ಮಲಗು, ಆಗ ನಿನಗೆ ಅರ್ಥ ಆಗುತ್ತೆ ತಾಯಿಯ ಜೊತೆ ಯಾವ ರೀತಿ ಮಾತಾಡಬೇಕು ಅಂತ ತಾಯಿ ಹೇಳಿದ್ದಾಳೆ. ಅಮ್ಮ ತನ್ನ ಮಾತು ಮುಗಿಸುವ ಮುಂಚೆನೇ ಕೋಪಗೊಂಡ ಮಹೇಶ ಹೊರಗಡೆ ಬಿಟ್ಟಿದ್ದ ತನ್ನ ಚಪ್ಪಲಿ ತಗೊಂಡು ಬಂದು ತನ್ನ ಸ್ವಂತ ತಾಯಿಗೆ ಚಪ್ಪಲಿಲಿ ಹೊಡೆಯಲು ಹೋದ. ಪಾಪ ಆ ತಾಯಿ ಎದರಿ ಮನೆಯಿಂದ ಆಚೆಗೆ ಓಡಿದಳು. ಆದರೆ ಮನೆ ಚಿಕ್ಕದು, ಮನೆ ಮುಂದೆ ಆವರಣ ಕೂಡ ಚಿಕ್ಕದು. ತಾಯಿ ಮಹೇಶನ ಕೈಗೆ ಸಿಕ್ಕಿ ಹಾಕಿಕೊಂಡರು. ಮಹೇಶ ತನ್ನ ಎತ್ತ ತಾಯಿ ಅಂತ ನೋಡದೆ ತಾಯಿಗೆ ತನ್ನ ಚಪ್ಪಲಿಯಲ್ಲಿ ಹೊಡೆಯಲು ಶುರು ಮಾಡಿದ. ಬೇಡ ಹೊಡಿಬೇಡ ಎಂದು ತಾಯಿ ಕೈ ಮುಗಿದು ಕಾಲಿಗೆ ಬಿದ್ದು ಮಹೇಶನನ್ನು ಬೇಡಿಕೊಂಡಳು. ಆದರೆ ಮಗನಿಂದ ತನ್ನನ್ನು ಬಚಾವ್ ಮಾಡಿಕೊಳ್ಳಲು ಆ ತಾಯಿಗೆ ಸಾಧ್ಯವಾಗಲಿಲ್ಲ. ಮಗನ ಚಪ್ಪಲಿ ಎಟ್ಟು ತಾಯಿಯ ಮುಖದ ಮೇಲೆ ಬಿತ್ತು. ತಾಯಿಯ ಹೃದಯ ಒಡೆದು ಹೋಗಿ ಆ ತಾಯಿಯ ಕಣ್ಣಿಂದ ಕಣ್ಣೀರು ಬರಲು ಶುರುವಾಯಿತು. ತಾಯಿಯ ಬಾಯಿಂದ ದೇವರಿಗೆ ಶಾಪ ಶುರುವಾಯಿತು. ಓ ದೇವರೇ, ನನಗೆ ಮಗನನ್ನು ಈ ಕಾರಣಕ್ಕಾಗಿ ಕೊಟ್ಟ, ಇವತ್ತು ನಾನು ಮಗನಿಂದ ಚಪ್ಪಲಿ ಏಟು ತಿಂತಾ ಇದ್ದೀನಿ, ಓ ದೇವರೇ ನನ್ನನ್ನು ಸಾಯಿಸಿಬಿಡು, ನನಗೆ ಬದುಕುವ ಅರ್ಹತೆ ಇಲ್ಲ, ನನ್ನ ಮಾನ ಮರ್ಯಾದೆ ಎಲ್ಲವೂ ಹೋಯಿತು, ರಸ್ತೆಯಲ್ಲಿ ಎಲ್ಲರೂ ನೋಡುವಂತೆ ನನ್ನ ಸ್ವಂತ ಮಗ ನನಗೆ ಚಪ್ಪಲಿಯಿಂದ ಹೊಡೆದು ಬಿಟ್ಟ, ನನ್ನ ಕರ್ಕೊಂಡು ಬಿಡು, ನನ್ನ ಕೈಲಿ ಇನ್ನೂ ಚಪ್ಪಲಿ ಏಟು ತಿನ್ನಲು ಸಾಧ್ಯವಿಲ್ಲ, ಎತ್ತ ತಾಯಿಗೆ ಹೊಡೆದ ಮಗನನ್ನು ನಾಯಿಯಂತೆ ಮಾಡು, ಅವನಿಗೆ ನೀನೇ ಶಿಕ್ಷೆ ಕೊಡು ಎಂದು ಆ ತಾಯಿ ಮಗನಿಗೆ ಶಾಪ ಹಾಕಿದ್ದಾಳೆ. ತಾಯಿಯ ಶಾಪ ಕೇಳಿ ಮಹೇಶ
ಒಡೆಯೋದು ನಿಲ್ಲಿಸಿ ಮಲಗಲು ಹೋದ ಕೆಲ ನಿಮಿಷದಲ್ಲೇ ಮಹೇಶ ಮಲಗಿಬಿಟ್ಟ. ಸ್ವಲ್ಪ ಸಮಯದ ಬಳಿಕ ಮಹೇಶನ ಕಾಲುಗಳು ನೋವಲು ಶುರುವಾಯಿತು. ಇದು ಮಾಮೂಲಿ ಕಾಲು ನೋವು, ವಾಸಿಯಾಗುತ್ತೆ ಬಿಡು ಎಂದು ಮಹೇಶ ಅಂದುಕೊಂಡ. ಆದರೆ ನೋವು ಜಾಸ್ತಿ ಆಗ್ತಾ ಇತ್ತು. ಬೆಳಗ್ಗೆ ಆಗುವಷ್ಟರಲ್ಲಿ ಕಾಲು ನೋವು ತುಂಬಾನೇ ಜಾಸ್ತಿಯಾಗಿ ತಡೆಯಲು ಆಗ್ತಾ ಇರಲಿಲ್ಲ. ಮನೆಯಿಂದ ಆಚೆ ಬಂದು ತುಂಬ ಕಷ್ಟಪಟ್ಟು ನಡ್ಕೊಂಡು ಡಾಕ್ಟರ್ ಶಾಪ್ಗೆ ಮಹೇಶ ಹೋಗಿದ್ದಾನೆ. ಡಾಕ್ಟರ್ ಮಹೇಶನ ಕಾಲನ್ನು ಪರೀಕ್ಷೆ ಮಾಡಿ ಈ ರೀತಿ ಹೇಳಿದ್ದರು. ಏನೂ ಅರ್ಥ ಆಗ್ತಾ ಇಲ್ಲ, ನಿನಗೆ ಯಾವ ಕಾರಣದಿಂದ ನೋವು ಆಗ್ತಾ ಇದೆ, ಕಾಲು ಯಾಕೆ ಎಬ್ಬುಗಟ್ಟಿದೆ, ಕೀವುಗಟ್ಟಿದೆ, ಚೆಕ್ ಮಾಡಿಸಲು ಬೇರೆ ದೊಡ್ಡ ಆಸ್ಪತ್ರೆಗೆ ಹೋಗು ಎಂದು ಡಾಕ್ಟರ್ ಮಹೇಶನಿಗೆ ಹೇಳಿದ್ದಾರೆ. ಮಹೇಶ ಒಂದು ದೊಡ್ಡ ನರ್ಸಿಂಗ್ ಹೋಮ್ಗೆ ಹೋಗಿ ಚೆಕ್ ಮಾಡಿಸಿದ್ದಾನೆ. ಆದರೆ ಇವತ್ತಿನ ತನಕ ಅದೆಷ್ಟೇ ಆಸ್ಪತ್ರೆಗಳನ್ನು ಸುತ್ತಿದರೂ ಮಹೇಶನ ಕಾಲಿನ ನೋವಿಗೆ ಕಾರಣ ಏನು ಅಂತ ಯಾವ ಡಾಕ್ಟರ್ಗೂ ಕಂಡುಹಿಡಿಯಲು ಸಾಧ್ಯ ಆಗಿಲ್ಲ. ಮತ್ತೊಂದು ದೊಡ್ಡ ಆಸ್ಪತ್ರೆಗೆ ಹೋಗಿ ಚೆಕ್ ಮಾಡಿಸಿದ್ದಾನೆ. ಒಂದೇ ರಾತ್ರಿಯಲ್ಲಿ ಮಹೇಶನಿಗೆ ಯಾವ ಕಾಯಿಲೆ ಬಂತು ಅಂತ ಇಲ್ಲಿನ ಡಾಕ್ಟರ್ಗೂ ಕಂಡುಹಿಡಿಯಲು ಆಗಲಿಲ್ಲ. ದಿನೇ ದಿನೇ ಮಹೇಶನ ಪರಿಸ್ಥಿತಿ ತುಂಬಾನೇ ಹದಗೆಡುತ್ತಿತ್ತು. ಕಾಲು ದಿನೇ ದಿನೇ ಮತ್ತಷ್ಟು ಕೊಳೆತು ಹೋಗ್ತಾ ಇತ್ತು. ನೋವು ಕೂಡ ಭಯಂಕರವಾಗ್ತಾ ಇತ್ತು. ಕೊನೆಗೆ ಮಹೇಶನ ಕಾಲು ದಿನೇ ದಿನೇ ಕೊಳೆಯುತ್ತಾ ಇದೆ. ಹೀಗಾಗಿ ಈತನ ಕಾಲನ್ನು ತೆಗೆಯೋದು ಒಳ್ಳೆಯದು, ಇಲ್ಲಾಂದ್ರೆ ಪ್ರಾಣಕ್ಕೆ ಹಾನಿಯಾಗುತ್ತೆ ಎಂದು ಡಾಕ್ಟರ್ ಹೇಳಿದ್ದಾರೆ. ನಂತರ ಮಹೇಶನ ಕಾಲನ್ನು ಸ್ವಲ್ಪ ಕತ್ತರಿಸಲಾಯಿತು, ಆದರೂ ಹುಷಾರಾಗಲಿಲ್ಲ. ಆಮೇಲೆ ಮತ್ತೆ ಸ್ವಲ್ಪ ಕಾಲು ಕಟ್ಟು ಮಾಡಿದರು. ಮತ್ತೆ ಸ್ವಲ್ಪ ಈ ರೀತಿ ಮಹೇಶನ ಪೂರ್ತಿ ಕಾಲನ್ನೇ ಕಟ್ ಮಾಡಲಾಯಿತು. ಈಗ ಮಹೇಶ ಕಾಲಿಲ್ಲದ ಕುಂಟನಾಗಿದ್ದ. ಎಲ್ಲಿ ತನಕ ಮಹೇಶನ ಕಾಲು ಕಟ್ ಮಾಡಿದ್ರೋ ಅಲ್ಲಿ ಕೀವು ಕಟ್ಟಿ ಗಾಯ ಆಗಲು ಶುರುವಾಯಿತು. ಈ ಕಡೆ ಮಹೇಶನ ಚಿಕಿತ್ಸೆ ನಡೀತಾ ಇದ್ರೆ ಅಲ್ಲಿ ಮಹೇಶನ ತಾಯಿ ಸತ್ತು ಹೋದರು. ಪಾಪ ತಾಯಿ ತನ್ನ ಸ್ವಂತ ಮಗನ ಕೈಯಲ್ಲಿ ಚಪ್ಪಲಿ ಏಟು ತಿಂದ ನಂತರ ಕೇವಲ ಒಂದು ವಾರ ಮಾತ್ರ ಬದುಕಿದ್ದಳು. ಆದರೆ ಆ 7 ದಿನ ಆ ವೃದ್ಧ ತಾಯಿ ಒಂದು ಗ್ಲಾಸ್ ನೀರನ್ನು ಸಹಿತ ಕುಡಿದಿರಲಿಲ್ಲ. ದಿನವಿಡೀ ಅಳುತ್ತಲೇ ಇರುತ್ತಿದ್ದಳು. ನಾನು ಮಗ ದೊಡ್ಡವನಾಗಿ ನನಗೆ ಸಹಾಯ ಮಾಡ್ತಾನೆ ಅಂತ ಅಂದುಕೊಂಡಿದ್ದೆ. ಆದರೆ ನಾನು ಈ ವಯಸ್ಸಿನಲ್ಲಿ ಮಗನ ಕೈಯಲ್ಲಿ ಚಪ್ಪಲಿ ಏಟು ತಿಂದಿದ್ದೀನಿ, ನನಗೆ ನನ್ನ ಮಗನ ಅವಶ್ಯಕತೆ ಇಲ್ಲ. ಈ ರೀತಿ ಹೇಳುತ್ತಾ ಹೇಳುತ್ತಾ ತಾಯಿ ಟೆನ್ಷನ್ನಿಂದಲೇ ಸತ್ತು ಹೋದಳು. ತಾಯಿ ಸತ್ತ ನಂತರ ಮಹೇಶನ ಅವಸ್ಥೆ ಮತ್ತಷ್ಟು ಗಂಭೀರವಾಯಿತು. ಮಹೇಶ ಮದುವೆಯಾದ. ಆತನ ಹೆಂಡತಿ ಆತನನ್ನು ಬಿಟ್ಟು ಹೊರಟು ಹೋದಳು. ಮಹೇಶನಿಗೆ ಮಕ್ಕಳು ಜನಿಸಿದರು. ಮಕ್ಕಳು ಕೂಡ ತಂದೆ ಹತ್ತಿರ ಹೋಗೋದಿಲ್ಲ. ಆ ಪಾಪಿಗೆ ಸ್ವಲ್ಪ ಆಸ್ತಿ ಇತ್ತು, ಅದನ್ನು ಮಕ್ಕಳು ಕಬ್ಜಾ ಮಾಡಿಕೊಂಡರು. ಒಂದು ಅಂಗಡಿ ಇತ್ತು, ಅದನ್ನು ಕಿತ್ತುಕೊಂಡರು. ಈ ರೀತಿ ಮಹೇಶ ಎಲ್ಲವನ್ನು ಕಳೆದುಕೊಂಡು ಕೊನೆಗೆ ಊಟ ಮಾಡಲು ಚಿಕಿತ್ಸೆ ತೆಗೆದುಕೊಳ್ಳಲು ಕೂಡ ಮಹೇಶನ ಬಳಿ ಹಣ ಇಲ್ಲದಂತಾಯಿತು. ಮಹೇಶ ರಸ್ತೆಯಲ್ಲಿ ಕೂತು ಭಿಕ್ಷೆ ಬಿಡಲು ಶುರು ಮಾಡಿದ್ದ. ಜನಗಳು ಇವನಿಗೆ ಭಿಕ್ಷೆ ಹಾಕಲು ಈತನ ಹತ್ತಿರಕ್ಕೆ ಕೂಡ ಹೋಗ್ತಾ ಇರಲಿಲ್ಲ. ನಾಯಿಗಳಿಗೆ ಯಾವ ರೀತಿ ದೂರದಲ್ಲಿ ನಿಂತು ಮೂಳೆ ಎಸೆಯುತ್ತಾರೋ ಆ ರೀತಿ ದೂರದಿಂದ ಮಹೇಶನಿಗೆ ಜನಗಳು ಊಟ ಚಿಲ್ಲರೆ ಹಣನ ಬಿಸಾಕುತ್ತಿದ್ದರು. ಜನಗಳು ಮಹೇಶನನ್ನು ನೋಡಿ ಈ ಬೋಳಿ ಮಗ ರಸ್ತೆಯಲ್ಲಿ ತನ್ನ ಸ್ವಂತ ತಾಯಿಗೆ ಚಪ್ಪಲಿಲಿ ಹೊಡೆದ, ಅದಕ್ಕೆ ಈಗ ಈ ರೀತಿ ಭಿಕ್ಷೆ ಬಿಡುವ ಪರಿಸ್ಥಿತಿಗೆ ಬಂದಿದ್ದಾನೆ ಎಂದು ಆಡಿಕೊಂಡು ನಗ್ತಾ ಇದ್ದರು. ಇದೇ ರಸ್ತೆಯಲ್ಲಿ ಕೂತು ಮಹೇಶ 4 ವರ್ಷಗಳು ಭಿಕ್ಷೆ ಬೇಡ್ತಾ ಇದ್ದ. ಕೊನೆಗೆ ಮಹೇಶನ ಪೂರ್ತಿ ದೇಹ ಕೊಳೆತು ಆತ ಕೊನೆಗೆ ಸತ್ತೇ ಹೋದ. ಸ್ನೇಹಿತರೆ, ಎತ್ತ ತಾಯಿ ದೇವರಂತೆ, ಅವಳಿಗೆ ಯಾವತ್ತೂ ಬಯಲು ಒಡೆಯಲು ಹೋಗಬಾರ್ದು. ಒಂದು ವೇಳೆ ಮಾಡಿದರೆ ಮಹೇಶನಿಗೆ ಆದ ಪರಿಸ್ಥಿತಿ ನಿಮಗೂ ಬರಬಹುದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತು ಶೇರ್ ಮಾಡಿ.